ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಜಸ್ಟ್ ನಾನು ನಮ್ಮ ಸಾಕಾನಗರದ ನಮ್ಮ ಕೊಡಿಗೇಳಿಯಿಂದ ಸಾಕಾನಗರದವರೆಗೂ ಹೋಗಿ ವಾಕಿಂಗ್ ಮಾಡಿಕೊಂಡು ನಾನು ನಮ್ಮದೊಂದು ಟೀಮು ವಾಪಸ್ ಬರ್ತಾ ಇದ್ವಿ. ಐ ಥಾಟ್ ಒಂದೆರಡು ಮಾತಾಡೋಣ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಜಸ್ಟ್ ಮನೆ ಜಸ್ಟ್ ಟೈಮ್ ಈಗ ಈ ಒಂದು ರಾಕ್ಷಸರನ್ನ ಅಂದ್ರೆ ನಿನ್ನೆ ಹೆಣ್ಮಗಳು ತನ್ನ ನೋವನ್ನು ಹೇಳ್ಕೊಂಡು ನಮ್ಮೆಲ್ಲರಿಗೂ ಒಂದು ಪಾಠ ಕಲಿಸಿದಳ. ಮೈಸೂರಿನ ಹೆಣ್ಮಗಳು ತನ್ನ ನೋವನ್ನು ಹೇಳ್ಕೊಂಡು ಒಂದು ಪಾಠ ಕಲಿಸಿದಳೆ. ಈ ಪಾಠವನ್ನು ನಾವ್ಯಾರು ಮರ್ತು ಹೋಗ್ಬಾರ್ದು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ. ಈ ಪಾಠವನ್ನು ನಾವ್ಯಾರು ಮರ್ತು ಹೋಗ್ಬಾರ್ದು. ಈಗ ನಿನ್ನೆ ಸಾಕಾನಗರದಲ್ಲಿ ನಮ್ಮ ನಾನಿರೋ ಕಾನ್ಸ್ಟಿಟ್ಯೂನ್ಸಿಲಿ ಬಿಜೆಪಿ ಕೃಷ್ಣ ಬೈರೇಗೌಡ ಎಂಎಲ್ಎ, ಬ್ಯಾಟರಾಂಪುರ ಕಾನ್ಸ್ಟಿಟ್ಯೂನ್ಸಿಗೆ ಕೃಷ್ಣ ಬೈರೇಗೌಡ ಎಂಎಲ್ಎ, ಇಲ್ಲಿನ ಎಂಪಿ ಬಂದ್ಬಿಟ್ಟು ಸದಾನಂದಗೌಡ, ಇಬ್ಬರು ಗೌಡರು ನಿಂತ್ಕೊಂಡು ಅದೇನು ಮಾಡೋರು ನಮಗೆ ಗೊತ್ತಿಲ್ಲ, ಅವರೇ ಉತ್ತರ ಹೇಳಬೇಕು. ಫ್ರೆಶ್ ಏನಪ್ಪ ಅಂತಂದ್ರೆ ಈಗ ರಾಜಕೀಯನ ಬದಲಾವಣೆ ಮಾಡಬೇಕು ಅಂದ್ರೆ ರಾಜಕೀಯಕ್ಕೆ ಬರಲೇಬೇಕಾಗತ್ತೆ. ನಿನ್ನೆ ನಾನು ನೋಡ್ತಾ ಇದ್ದೆ ಇಲ್ಲಿ ನಮ್ಮ ಸಾಕಾನಗರದಲ್ಲಿ ಬಿಜೆಪಿಯವರು ಯಾರೋ ಹನುಮೇಶ್ ಗೌಡ ಅಂತ ಯಾರೋ ಕಿಟ್ ಹಂಚ್ತಾ ಇದ್ದಾರೆ. ನಮ್ಮ ಜನಕ್ಕೆ ಊಟದ ಕಿಟ್ ಅನಿಸ್ತಾರೆ, ತಪ್ಪೇನಿಲ್ಲ, ಹಂಚಲಿ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ಗುಲಾಮಗಿರಿ ಎಲ್ಲಿವರೆಗೂ ಜನರ ಹತ್ರ ಇರೋವಂಥ ಹಣಕಾಸನ್ನ ಕಿತ್ಕೊಂಡು ಸರ್ವನಾಶ ಮಾಡಿ ದುಡ್ಡಿಲ್ದಿರ ಮಾಡಿ ಈಗ ಅವರುಗಳಿಗೆ ನಾವು ಏನೋ ದಾನ ಕೊಡೋ ತರ ಕಿಟ್ಗಳನ್ನ ಕೊಟ್ಟು ಮುಂದಿನ ಚುನಾವಣೆಗಳಿಗೆ ಅವ್ರನ್ನ ರೆಡಿ ಮಾಡ್ಕೊಳೋದು, ಅವ್ರಗಳ ಕೈಲಿ ಓಟ್ ಹಾಕ್ಸ್ಕೊಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ನಮ್ಮ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ನಾವೆಲ್ಲರೂ ಉತ್ತರ ಹುಡ್ಕೊಂಡ್ ಪ್ರತಿಯೊಂದು ಕಾನ್ಸ್ಟಿಟ್ಯೂಷನ್ ನಿನ್ನೆ ಹೇಳಿದೆ, ಅನ್ಲೆಸ್ ಯು ಕಮ್ ಔಟ್ ಏನೋ ಇಂಡಿಪೆಂಡೆಂಟ್ಲಿ ಟು ಫೈಟ್ ಅಗೇನ್ಸ್ಟ್ ದಿಸ್ ಏನೋ ಪೊಲಿಟಿಕಲ್ ನೆಕ್ಸಸ್, ಅಧಿಕಾರಿಗಳು, ಪೊಲೀಸರು, ರಾಜಕಾರಣಿಗಳು, ರೌಡಿಗಳು, ಕ್ರಿಮಿನಲ್ಸ್ಗಳು ಒಂದು ದೊಡ್ಡ ಮಾಫಿಯಾ ಮಾಡ್ಕೊಂಡಿದ್ದಾರೆ. ಅವ್ರು ಯಾರು ನಮ್ಮ ದೇಶದ ಆಸ್ತಿನ ಉಳಿಸಲ್ಲ, ರಾಜ್ಯದ ಆಸ್ತಿನೂ ಉಳಿಸಲ್ಲ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಆಸ್ತಿನೂ ಉಳಿಸಲ್ಲ. ಸರ್ಕಾರಿ ಜಮೀನುಗಳೆಲ್ಲ ಭೂಮಾಫಿಯಾ ಪಾಲಾಗಿದೆ, ಸಂಸ್ಥೆಗಳೆಲ್ಲ ಅಧಿಕಾರಿಗಳ ಪಾಲಾಗಿದೆ. ಲಂಚ ಕೊಟ್ಟರೆ ಕೆಲಸ ಆಗೋದು, ಲಂಚ ಕೊಟ್ಟಿಲ್ಲ ಅಂದ್ರೆ ಯಾವನು ಕೆಲಸ ಮಾಡಲ್ಲ. ನಾನು ಬೆಳಗ್ಗೆ ಒಂದು ಕಡಿಮೆ ಅಂದ್ರು ಒಂದು 20 ಜನ ಡ್ರೈವರ್ಗಳನ್ನ ನೋಡಿದೆ, 20 ಜನ ಡ್ರೈವರ್ಗಳು ನೋಡಿದೆ, ಅವರೆಲ್ಲರ ಪರಿಸ್ಥಿತಿನೂ ತುಂಬಾ ಕೆಟ್ಟದಾಗಿದೆ. ಈಗ ನಾನು ಯೋಚನೆ ಮಾಡ್ತಾ ಇದ್ದೆ ಏನ್ ಇದಕ್ಕೆ, ವಾಟ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್, ಏನ್ ಸೊಲ್ಯೂಷನ್ ಅಂತಂದ್ರೆ ಪೊಲಿಟಿಕಲಿ ಒಳ್ಳೆ ವ್ಯಕ್ತಿಗಳು ರಾಜಕೀಯಕ್ಕೆ ಬರೋವರೆಗೂ ಯಾರು ಉದ್ದಾರ ಆಗಲ್ಲ. ಬರೀ ನಾವು ಫೇಸ್ಬುಕ್ ಅಲ್ಲಿ ಮತ್ತೆ ಟ್ವಿಟರ್ ಅಲ್ಲಿ ಬದಲಾವಣೆ ಆಗಬೇಕು ಅಂದ್ರೆ ಯಾವ ಬದಲಾವಣೆನೂ ಆಗಲ್ಲ, ಬದಲಾವಣೆ ಆಗಬೇಕು ಅಂದ್ರೆ ನಾವೇ ಫೀಲ್ಡ್ ಗೆಳಿಬೇಕು. ಸೊ ಈ ಇಚ್ಛಿನಲ್ಲಿ ನಿನ್ನೆ ಹನುಮೇಶ್ ಗೌಡ ಅಲ್ಲ, ನಿನ್ನೆ ಯಾರೋ ಚಿಕ್ಕಬಳ್ಳಾಪುರದ ಹನುಮೇಶ್ ಗೌಡ ಅಂತೆ ಇಲ್ಲಿ ನಮ್ಮವರಿಗೆ ಕಿಟ್ ಅನಿಸ್ತಾ ಇದ್ರು. ಯಾರು ಅಂತ ಕೇಳಿದ್ರೆ ಬಿಜೆಪಿಯ ನೆಕ್ಸ್ಟ್ ಎಂಎಲ್ಎ ಕ್ಯಾಂಡಿಡೇಟ್ ಅಂತೆ. ನೋಡಿ ನಮ್ಮ ಬ್ಯಾಟರಾಂಪುರ ಕಾನ್ಸ್ಟಿಟ್ಯೂನ್ಸಿ ಹಣೆ ಬರ ಹೆಂಗಿದೆ ಅಂದ್ರೆ ಇಲ್ಲಿ ಲೀಡರ್ಸೇ ಇಲ್ಲ. ಕೋಲಾರದಿಂದ ಬಂದಂತ ಕೃಷ್ಣ ಬೈರೇಗೌಡ 3 ಟರ್ಮ್ ಎಂಎಲ್ಎ, ಸುಳ್ಯದಿಂದ ಬಂದಂತ ಸದಾನಂದಗೌಡ 2 ಟರ್ಮ್ ಎಂಪಿ. ಏನ್ ಮಾಡವ್ರೆ, ಏನ್ ಮಾಡೋರು ಯಾರಿಗೂ ಗೊತ್ತಿಲ್ಲ. ಪ್ರಶ್ನೆ ನಾನು ಕೇಳಿದ್ರೆ ಯಾರು ಉತ್ತರನೂ ಹೇಳಲ್ಲ. ಸೊ ಈ ಸಮಸ್ಯೆಯಿಂದ ವಾಟ್ ಈಸ್ ಇದಕ್ಕೆ ಏನು ಪರಿಹಾರ ಅಂದಾಗ ನಾವುಗಳೇ ಈ ಒಂದು ಹೋರಾಟಕ್ಕೆ ಈ ಒಂದು ರಾಜಕೀಯಕ್ಕೆ ಇಳಿದ್ರೆ ಮಾತ್ರ ಇದು ಬದಲಾವಣೆ ಆಗುತ್ತೆ ಅಂತ ನಮಗೆ ಗೊತ್ತಾಯ್ತು. ಹಾಗಾಗಿ ಬ್ಯಾಟರಾಂಪುರ ಕ್ಷೇತ್ರಕ್ಕೆ ನಾವು ಯಾರು ಆರ್ಫನ್ಸ್ ಅಲ್ಲ, ಹಂಗಾಗಿ ಈ ಒಂದು ಬ್ಯಾಟರಾಂಪುರ ಕ್ಷೇತ್ರಕ್ಕೆ ಒಬ್ಬ ಲೀಡರ್ ಅವಶ್ಯಕತೆ ಇದೆ. ನಾವು ನಮಗೆ ಬ್ರೋಕರ್ಸ್ ಬೇಕಾಗಿಲ್ಲ. ಕೋಲಾರದಿಂದ ಬರುವಂತ ಯಾರೋ ಒಬ್ಬ ವ್ಯಕ್ತಿ ನಮಗೆ ಇಲ್ಲಿ ಬಂದು ನಮ್ಮನ್ನು ರೆಪ್ರೆಸೆಂಟ್ ಮಾಡೋದು, ಸುಳ್ಯದಿಂದ ಬಂದು ಯಾರೋ ನಮ್ಮ ರೆಪ್ರೆಸೆಂಟ್ ಮಾಡೋದು, ರೆಪ್ರೆಸೆಂಟ್ ಮಾಡೋದು ಯಾವುದೇ ಸಮಸ್ಯೆ ಬಗೆಹರಿದಾಗ ದೆನ್ ಲೋಕಲ್ ಲೀಡರ್ಸ್ ಇಲ್ಲಿ ಉದ್ಭವ ಆಗುತ್ತೆ. ಈಗ ಹೊಸದಾಗಿ ಯಾರೋ ಹನುಮೇಶ್ ಗೌಡ ಅಂತ ಕಿಟ್ ಹಂಚ್ತಾ ಇದ್ದಾರೆ. ಸಮಸ್ಯೆ ಎಲ್ಲ ಹಂಚ್ಕೊಳ್ಳಿ, ಕಿಟ್ ಇಸ್ಕೊಳ್ಳಿ, ಬಟ್ ಆದರೆ ಓಟ್ನ ಲೋಕಲ್ ಅವ್ರಿಗೆ ಹಾಕಿ. ಯಾಕಂದ್ರೆ ಲೋಕಲ್ ಹೆಡ್ಸ್ಗೆ ಗೊತ್ತಿ ಇಲ್ಲಿ ಸಮಸ್ಯೆ ಏನಿದೆ ಅಂತ, ಅರ್ಥ ಆಯ್ತಾ? ಹಾಗಾಗಿ ಕರ್ನಾಟಕದ 224 ಕ್ಷೇತ್ರಗಳಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಫೀಲ್ಡ್ಗಿಳಿದು ಇವತ್ತಿಂದ ಕೆಲಸ ಮಾಡಿ 1.5 ವರ್ಷ ಇದೆ ಎಂಎಲ್ಎ ಕಾನ್ಸ್ಟಿಟ್ಯೂನ್ಸಿ. ಇವತ್ತಲ್ಲ ನಾಳೆ ಜನರು ನಿಮ್ಮನ್ನ ಗುರುತಿಸ್ತಾರೆ, ಒಳ್ಳೇದಾಗುತ್ತೆ. ಕಾನ್ಸ್ಟಿಟ್ಯೂನ್ಸಿಗೆ ಒಳ್ಳೇದು ಮಾಡಬಹುದು, ನಿಮಗೂ ಒಳ್ಳೇದು ಮಾಡ್ಕೊಬಹುದು. ಒಂದು ಸತಿ ಎಂಎಲ್ಎ ಆದ್ರೆ ನಿಮಗೆ ಲೈಫ್ ಲಾಂಗ್ ಪೆನ್ಷನ್ ಬರ್ತದೆ. ಯಾವ ಗೌರ್ಮೆಂಟ್ ಕೆಲಸದಲ್ಲೂ ನಿಮಗೆ ಪೆನ್ಷನ್ ಬರಲ್ಲ, ಒಬ್ಬ ಎಂಎಲ್ಎ ಆದ್ರೆ ಪೆನ್ಷನ್ ಬರ್ತದೆ. ಏನ್ ತಪ್ಪೇನಿದೆ? ಸಿದ್ದರಾಮಯ್ಯ ಮಗನೇ ಎಂಎಲ್ಎ ಆಗ್ಬೇಕಾ? ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಗನೇ ಎಂಎಲ್ಎ ಆಗ್ಬೇಕಾ? ಯಡಿಯೂರಪ್ಪನ ಮಗನೇ ಎಂಎಲ್ಎ ಆಗ್ಬೇಕಾ? ಇಲ್ಲಿ ಕಟ್ಟಾ ಇದ್ದ ಜಗದೀಶ್ ಅವನ ಮಗ, ಅವನ ಮಗನೇ ಎಂಎಲ್ಎ ಆಗ್ಬೇಕಾ? ನಾವು ಕೂಡ ಎಂಎಲ್ಎ ಆಗ್ಬೋದು, ನಾವು ಕೂಡ ಕಾರ್ಪೊರೇಟರ್ ಆಗ್ಬೋದು. ಆಸೆನೇ ನಾವು ಯಾರು ಆಸೆನೇ ಬೀಳಲ್ಲ, ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ನಾವ್ಯಾರ ಈಗ ನಾನು ಆಸೆ ಬೀಳ್ತಾ ಇದ್ದೀನಿ ಬ್ಯಾಟರಾಂಪುರ ಕ್ಷೇತ್ರಕ್ಕೆ ನೆಕ್ಸ್ಟ್ ಇಂಡಿಪೆಂಡೆಂಟ್ ಎಂಎಲ್ಎ ಆಗಿ ನಿಂತ್ಕೊಂತ ಇದ್ದೀನಿ.
ನಮ್ಮ ಪ್ರಾಮಿಸು ಭ್ರಷ್ಟಾಚಾರ ರಹಿತವಾದಂತ ಅಸೆಂಬ್ಲಿ. ನನಗೆ ಗೊತ್ತಿಲ್ಲ, ನಮ್ಮ ಅಸೆಂಬ್ಲಿನಲ್ಲಿ ಭ್ರಷ್ಟಾಚಾರ ಇರಬಾರ್ದು, ಯಾರು ಲಂಚ ಕೇಳಬಾರ್ದು. ಲಂಚ ಕೊಡೋದು ತಪ್ಪು, ಲಂಚ ಇಸ್ಕೊಳೋದು ತಪ್ಪು. ಈ ಕಡೆ ಬರೋ, ಟ್ರೈನ್ ಬರ್ತಾ ಇದೆ. ಹಾಗಾಗಿ ಭ್ರಷ್ಟಾಚಾರ ವಿರೋಧವಾದಂತ ಒಂದು ಕಾನ್ಸ್ಟಿಟ್ಯೂನ್ಸಿನ ನಾವು ರೆಡಿ ಮಾಡಬೇಕು ಅಂತ ಕನಸು ಕಾಣ್ತಾ ಇದೀವಿ. ನೀವೆಲ್ಲ ಏನಾದರೂ ಸಹಾಯ ಮಾಡಿದ್ರೆ ನೆಕ್ಸ್ಟ್ ಈ ಒಂದು ಕ್ಷೇತ್ರಕ್ಕೆ ಇಂಡಿಪೆಂಡೆಂಟ್ MLA ಆಗಿ ನಿಂತ್ಕೊಂಡು, ಏ ಅಲ್ಲಿ ಮೊಬೈಲ್ ಇದೆ, ನಾವೆಲ್ಲ ನಿಮಗೆ ಏನೋ ಒಂದು ಸಹಾಯ ಮಾಡೋಣ, ನಿಮ್ಮ ಜೊತೆಲಿ ನಿಂತ್ಕೊಳ್ಳೋಣ, ನಿಮಗೆ ಧ್ವನಿ ಧ್ವನಿ ಆಗೋಣ ಅನ್ನೋದು ನಮ್ಮ ಒಂದು ಇಚ್ಛೆ. ಆಮೇಲೆ ಇದನ್ನ ಯಾಕೆ ಇಲ್ಲಿ ಇಲ್ಲೇ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ನಿಮಿಷ ಟ್ರೈನ್ ಹೋಗ್ಬಿಡಲಿ. ಯಾಕೆ ಇವತ್ತು ಅನೌನ್ಸ್ ಮಾಡ್ತಾ ಇದೀವಿ ಅಂತಂದ್ರೆ, ಯಾರ್ಯಾರೋ ನಮ್ಮ ಈ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಯಾರ್ಯಾರೋ ನಾಯಕರಾಗ ಹೊರಟ್ಬಿಟ್ಟವ್ರೆ, ನಮ್ಮ ಇಲ್ಲಿ ಲೋಕಲ್ ನಾಯಕತ್ವನೇ ಇಲ್ಲ, ತಪ್ಪೇನಿಲ್ಲ, ಹೊರಗಡೆಯಿಂದ ಬಂದು ಇಲ್ಲಿ ನಾಯಕರಾಗಬಾರ್ದು ಅಂತ ಏನು ರೂಲ್ಸ್ ಏನಿಲ್ಲ, ಬರಲಿ. ಆದ್ರೆ ಕೆಲಸನೇ ಮಾಡಲ್ವಲ್ಲ, ಕೆಲಸನೇ ಮಾಡಲ್ಲ ಅಂದಾಗ ಅದನ್ನ ಪ್ರಶ್ನಿಸಬೇಕಾದ್ದು ನಮ್ಮ ಲೋಕಲ್ ಜನರ ಕೆಲಸ. ನಾವು ಪ್ರಶ್ನೆ ಮಾಡೋದಲ್ಲ, ಫೀಲ್ಡ್ಗೆ ಎಳೆದು ಬಿಡೋಣ ಅಂತ. ಈಗ ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾ ನಿಮ್ಮೆಲ್ಲರಿಗೂ ಹೇಳೋದೇನು ಅಂತಂದ್ರೆ, ಯಂಗ್ಸ್ಟರ್ಸ್ ಯಾರನ್ನ ನಂಬಕ್ ಹೋಗ್ಬೇಡಿ, ಯಂಗ್ಸ್ಟರ್ಸ್ ಯಾರನ್ನ ನಂಬಕ್ ಹೋಗ್ಬೇಡಿ. ಯಾವ್ದೋ ಗುಜರಾತಲ್ಲಿರೋ ಮೋದಿ ನಂಬ್ಕೊಂಡು ಓಟ್ ಹಾಕ್ಬೇಡಿ. ಲೋಕಲ್ ಏಟ್ಸ್ ನಿಮಗೆ ಸಿಗ್ಬೇಕು, ಅವನು ನೀವು ಓಟ್ ಹಾಕ್ದವನು ನಿಮಗೆ ಸಿಗ್ಬೇಕು, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು. ಅಕ್ಕಿ ಸಿಗ್ತಾ ಇಲ್ಲ, ಉತ್ತರ ಕೊಡಬೇಕು ಅವನು. ಬೆಳೆ ಸಿಗ್ತಾ ಇಲ್ಲ, ಉತ್ತರ ಕೊಡಬೇಕು. ಲಾಕ್ಡೌನ್ ಆಗಿದ್ಯಾ, ಉತ್ತರ ಕೊಡಬೇಕು. ನಮಗ್ ಊಟ ಇಲ್ಲ, ಅವನು ಉತ್ತರ ಕೊಡಬೇಕು. ಅಂತನ ನೋಡ್ಕೊಂಡು ಓಟ್ ಹಾಕಿ, ಅವನಿಗೆ ಕತ್ತಿನ ಪಡ್ಡೆ ಇಟ್ಕೊಂಡು ಲೆಕ್ಕಾಚಾರ ಕೇಳ್ಬಹುದು. ಎಲ್ಲಿರೋನು ಯಾವ ಜನಪ್ರತಿನಿಧಿಗಳು ಅವ್ರ ಓಟ್ ಫೋನ್ ನಂಬರ್ ಸಾಕಲ್ಲ, ಯಾಕೆ ಅಂದ್ರೆ ಅವ್ರಿಗೆ ಫೋಟೋ ಬೇಕು, ಇಮೇಜ್ ಡೆವಲಪ್ ಬೇಕೇ ಹೊರತು ಅವ್ರಿಗೆ ಯಾರಿಗೂ ಲೆಕ್ಕಾಚಾರ ಬೇಕಾಗಿಲ್ಲ. ದಿಸ್ ಇಸ್ ದ ಫೇಟ್ ಆಫ್ ಇಂಡಿಯಾ. ಯಂಗ್ಸ್ಟರ್ಸ್ ಹೇಳ್ತಾ ಇರೋದು ಇಷ್ಟೇನೆ, ಎಲ್ಲ ಎಲೆಕ್ಷನ್ ನಿಂತ್ಕೊಳ್ಳಿ, ಜಾಸ್ತಿ ಖರ್ಚಾಗಲ್ಲ. MLA ಗೆ 25,000, MP ಗೆ 20,000, MLA ಗೆ 10,000, MP ಗೆ 25,000, ಕಾರ್ಪೊರೇಟರ್ಗೆ 5,000. 5,000 ಇಲ್ಲ ನಿಮ್ಮ ಹತ್ರ? 10,000 ಇಲ್ವಾ? ಯಾಕೆ ನಿಂತ್ಕೊಬಾರ್ದು? ಈ ಒಂದು ಫೆಸ್ಟಿವಲ್ ಆಫ್ ಡೆಮೋಕ್ರೆಸಿ, ಈ ಒಂದು ಎಲೆಕ್ಷನ್ಸ್ ಅನ್ನೋದು ಫೆಸ್ಟಿವಲ್ ಆಫ್ ಡೆಮೋಕ್ರೆಸಿ, ಯಾಕೆ ನೀವೆಲ್ಲ ನಿಂತ್ಕೊಬಾರ್ದು? ಯಾಕೆ ಪಾರ್ಟಿಸಿಪೇಟ್ ಮಾಡಬಾರ್ದು? ಸಿದ್ದರಾಮಯ್ಯ ಅವ್ರ ಮಗನೇ ಗೆಲ್ಬೇಕಾ? ಮಲ್ಲಿಕಾರ್ಜುನ್ ಖರ್ಗೆ ಮಗನೇ ಗೆಲ್ಬೇಕಾ? ಪ್ರಹ್ಲಾದ್ ಜೋಶಿ ಮಗನೇ ಗೆಲ್ಬೇಕಾ? ತೇಜಸ್ವಿ ಸೂರ್ಯ ಅವ್ರ ಚಿಕ್ಕಪ್ಪ MLA ತೇಜಸ್ವಿ ಸೂರ್ಯನೇ ಗೆಲ್ಬೇಕಾ? ಅಥವಾ ಎಲ್ಲಿಂದ ಬಂದಿರೋ ಸದಾನಂದಗೌಡರೇ ಗೆಲ್ಬೇಕಾ? ಅವ್ರ ಮಕ್ಕಳೇ ಗೆಲ್ಬೇಕಾ? ನಮ್ಮಂತವ್ರು ನಿಮ್ಮಂತವ್ರು ಯಾರು ರಾಜಕೀಯ ಬರಬಾರ್ದಾ? ಯಾಕೆ ಬರಬಾರ್ದು? ಬಂದ್ರೆ ಏನ್ ತಪ್ಪು ಅನ್ನೋ ಪ್ರಶ್ನೆಗಳನ್ನ ನಿಮಗೆ ಇಡುತ್ತಾ ಮುಂದಿನ ಬ್ಯಾಟ್ರಾಂಪರ ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿನಲ್ಲಿ ನಾನು ಇಂಡಿಪೆಂಡೆಂಟ್ MLA ಆಗಿ ಈ ಒಂದು ಬ್ಯಾಟ್ರಾಂಪು ಕ್ಷೇತ್ರದಲ್ಲಿ ನಿಂತ್ಕೊಂತಾ ಇದ್ದೀನಿ. ತಾವುಗಳು ಅವರು ಇವರು ಕಿಟ್ ಕೊಟ್ರೆ ಇಸ್ಕೊಳ್ಳಿ, ದುಡ್ಡು ಕೊಟ್ರೆ ಇಸ್ಕೊಳ್ಳಿ, ಓಟು ಮಾತ್ರ ಭ್ರಷ್ಟಾಚಾರ ವಿರೋಧ ಮಾಡೋ ಅಂತ ನಮ್ಮಂತ ಯುವಕರಿಗೇನಾದ್ರೂ ನೀವು ಸಹಾಯ ಮಾಡೋಕ್ಕಾಗಂಗಿದ್ರೆ ದಯಮಾಡಿ ಸಹಾಯ ಮಾಡಿ ಅಂತ ಈ ಮೂಲಕ ಹೇಳುತ್ತಾ, ವಿ ವಿಲ್ ಬಿ ಬ್ಯಾಕ್ ಇನ್ ಪವರ್. ನಮಗೇನಾದರೂ ಓಟ್ ಕೊಟ್ರೆ 1 ರೂಪಾಯಿ ಲಂಚ ಯಾರು ಕೊಡಂಗಿಲ್ಲ. ಅಂಡ್ ಆಲ್ ದ ಎಸೆನ್ಷಿಯಲ್ ಗೌರ್ಮೆಂಟ್ ಸರ್ವಿಸಸ್ ಶುಡ್ ಬಿ ಪ್ರೊವೈಡೆಡ್ ಅಟ್ ಯುವರ್ ಡೋರ್ ಸ್ಟೆಪ್ಸ್. ನಿಮ್ಮ ಮನೆ ಬಾಗಿಲಿಗೆ ಸರ್ವಿಸ್ ಬರಬೇಕು ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳುತ್ತಾ, ಅದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು, BBMP ಆಫೀಸ್ ಆಗಿರ್ಬೋದು, ಡೆತ್ ಸರ್ಟಿಫಿಕೇಟ್ ಆಗಿರೋದು, ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಮ DL ಆಗಿರ್ಬೋದು ಅಥವಾ ನಿಮ್ಮ ಆಧಾರ್ ಆಗಿರ್ಬೋದು, ಎಲ್ಲಿ ಸಹ ಲಂಚ ಇಸ್ಕೊಳಂಗಿಲ್ಲ. ಲಂಚ ಕೊಡೋದು ತಪ್ಪು, ಲಂಚ ಇಸ್ಕೊಳೋದು ತಪ್ಪು. ಈ ಒಂದು ಅಭಿಯಾನವನ್ನ ನಮ್ಮ ಕ್ಷೇತ್ರದಲ್ಲಿ ನಾವು ಶುರು ಮಾಡ್ತಾ ಇದೀವಿ. ಪ್ರಮೋಟಿಂಗ್ ಮೈಸೆಲ್ಫ್ ಆಸ್ ಎ ಫ್ಯೂಚರ್ MLA ಕ್ಯಾಂಡಿಡೇಟ್. ಈ ಮಾತನ್ನ ಹೇಳುತ್ತಾ ಈ ಲೈವ್ ಅನ್ನ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಯಂಗ್ಸ್ಟರ್ಸ್ ಯಾರೇ ಆಗಿರ್ಬೋದು, ನಿಮಗೆ ಸಾರ್ವಜನಿಕವಾಗಿ ಸೇವೆ ಮಾಡೋ ಇಚ್ಛೆ ಇದ್ರೆ ಈ ರೀತಿ ವಿಡಿಯೋನ ಮಾಡಿ ನಿಮ್ಮನ್ನ ನೀವು ಪ್ರಮೋಟ್ ಮಾಡ್ಕೊಳ್ಳಿ. ನಮ್ಮನ್ನ ಯಾರು ಪ್ರಮೋಟ್ ಮಾಡಲ್ಲ, ನಮ್ಮನ್ನ ನಾವೇ ಪ್ರಮೋಟ್ ಮಾಡಬೇಕು. ನಮ್ಮ ಶಕ್ತಿಯನ್ನು ನಮ್ಮ ಜನಗಳು ನಾವೇ ತಿಳಿಸಬೇಕು. ಗುಜರಾತ್ ಅಲ್ಲಿ ಮೋದಿಗೆ ಓಟ್ ಮಾಡೋದ್ ಬದಲು ಲೋಕಲ್ ಎಲ್ಲರ ಯಾರೋ ಒಬ್ಬ ಸ್ಟೇಟ್ಸ್ಮನ್ ಗೆ ಓಟ್ ಮಾಡಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸೋಣ ಅಂತ ಹೇಳುತ್ತಾ ಈ ಲೈವ್ ಅನ್ನ ನೀವು ನನ್ನನ್ನು ಅಡ್ವೊಕೇಟ್ ಆಗಿ ಒಂದು ಚಾನ್ಸ್ ಕೊಟ್ಟು ನೋಡಿದ್ರಿ, ಒಂದು MLA ಆಗಿ ಚಾನ್ಸ್ ಕೊಟ್ಟು ನೋಡಿ, ನಾನು ಏನು ಬದಲಾವಣೆ ಮಾಡಿಸ್ತೀನಿ ಅಂತ. ಏಕ್ ದಿನಕ CM ಅಂತೆ, ಏಕ್ ದಿನಕ MLA ಅಲ್ಲ. ಐ ವಾಂಟೆಡ್ ಟು ಸರ್ವ್ ಯು ಗೈಸ್ ಇಫ್ ಅಟ್ ಆಲ್ ಯು ವಾಂಟೆಡ್. ನಿಮಗೆ ಬೇಕು ಅಂದರೆ ನಾನು ಸರ್ವ್ ಮಾಡಕ್ಕೆ ರೆಡಿ ಇದ್ದೀನಿ ಅಂತ ಈ ಮೂಲಕ ಹೇಳುತ್ತಾ, ಯಾವ ಅನ್ವೇಷಣ ಕಿಟ್ ಕೊಟ್ಕೊಳ್ಳಿ, ಯಾವ ಯಾವ ದುಡ್ಡಿರೋನು ದುಡ್ಡು ಹಂಚ್ಕೊಳ್ಳಿ, ಓಟ್ ಮಾತ್ರ ನಿಯತ್ತಾಗಿರೋ ವ್ಯಕ್ತಿಗಳಿಗೆ ನೀವು ಹಾಕಿ ಅಂತ ಹೇಳುತ್ತಾ, ಆಮೇಲೆ ಈ ರೀತಿ 224 ಕ್ಷೇತ್ರಗಳಲ್ಲಿ ಹೊಸಬರು ಮುಂದೆ ಬರಬೇಕು, ನಿಮಗೆ ನಾವು ಸಹಾಯ ಮಾಡ್ತೀವಿ, ನಿಮ್ಮ ಜೊತೆ ನಿಂತ್ಕೊಂತೀವಿ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಯಂಗ್ಸ್ಟರ್ಸ್ ನಿಮಗೊಂದು ಸಲಾಮ್, ಥ್ಯಾಂಕ್ಸ್ ಅ ಲಾಟ್.